ಹಲೋ ಸ್ನೇಹಿತರೇ, ಇಂದು ನಾವು ಈ ವಿಡಿಯೋವಿನಲ್ಲಿ ದೇಶೀಯ ಮತ್ತು ಅನ್ಯದೇಶೀಯ ಪದಗಳನ್ನು ನೋಡೋಣ. ಅಚ್ಚ ಕನ್ನಡ ಶಬ್ದಗಳನ್ನು ದೇಶೀಯ ಶಬ್ದಗಳೆನ್ನುತ್ತೇವೆ, ಉಳಿದವುಗಳನ್ನು ಅನ್ಯದೇಶ್ಯ ಶಬ್ದಗಳೆನ್ನುತ್ತೇವೆ. ಅಂದರೆ ಅಚ್ಚಗನ್ನಡ ಪದಗಳಿರುತ್ತಲ್ಲ, ಅದೆಲ್ಲವೂ ದೇಶೀಯ ಪದಗಳು, ಉಳಿದ ಪದಗಳೆಲ್ಲ ಅನ್ಯದೇಶ್ಯ ಪದಗಳಾಗುತ್ತದೆ. ದೇಶೀಯ ಅಚ್ಚಗನ್ನಡ ಶಬ್ದಗಳಿಗೆ ಉದಾಹರಣೆಗಳು: ಮಜ್ಜಿಗೆ, ಕಮ್ಮಗೆ, ಕಲ್ಲು, ತುರು, ನೆರೆ, ಮನೆ, ಹೊಲ, ಗದ್ದೆ, ಹಿತ್ತಲು, ಕದ, ಮರ, ಗಿಡ, ನೆಲ, ಆಳು, ತೆಂಕಣ, ಮೂಡಣ, ಪಡುವಣ, ಬಡಗಣ, ತೆವರು, ತಗ್ಗು, ಇಳಿ, ನೇಸರು, ತಿಂಗಳು, ಕಲ್ಲು, ನೆಲ್ಲು, ಹೊಳೆ ಇತ್ಯಾದಿಗಳು. ಈ ಪದಗಳೆಲ್ಲ ಅಚ್ಚಗನ್ನಡ ಪದಗಳು, ಅಂದರೆ ದೇಶೀಯ ಶಬ್ದಗಳು. ಅನ್ಯದೇಶ್ಯ ಶಬ್ದಗಳು ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು. ಋಣ, ಋತು, ಗೃಹಿಣಿ, ಪ್ರಕೃತಿ, ಅಶಕ್ತ, ಏಕ, ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥಾ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಹಾಭಾರತ, ಕುಮಾರ, ಪಿತೃ, ಮಾತೃ, ಸಹೋದರ, ಸಹೋದರಿ, ಅಂಗ, ಅಂಗವಿಕಲ ಇತ್ಯಾದಿಗಳು. ಇವೆಲ್ಲವೂ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳು. ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು: ಮಹಲ್, ಸವಾರ, ದವಾಖಾನೆ, ಕಾಗದ, ಅರ್ಜಿ, ಕಚೇರಿ, ತಯಾರ್, ಬದಲ್, ಕಾರ್ಖಾನೆ, ಸರ್ಕಾರ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ, ಚುನಾವಣೆ ಇತ್ಯಾದಿಗಳು. ಇಂಗ್ಲಿಷಿನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಶಬ್ದಗಳು: ರೆಕಾರ್ಡ್, ಆಕ್ಸಿಜನ್, ಹೋಟೆಲ್, ಆಸಿಡ್, ಫುಟ್ಪಾತ್, ಬೋರ್ಡ್, ರೋಡ್, ರೈಲ್, ಕೋರ್ಟ್, ಬ್ಯಾಂಕ್, ಚೆಕ್, ಚಲನ್, ಲಾಯರ್, ಪಿಟೀಲ್, ಹಾರ್ಮೋನಿಯಂ, ಬೆಂಚ್, ಪ್ಲೇಗ್, ಮೈಲು ಇತ್ಯಾದಿಗಳು. ಇವೆಲ್ಲವೂ ಇಂಗ್ಲಿಷ್ನಿಂದ ಬಂದ ಶಬ್ದಗಳು. ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳು: ಅಲಮಾರು, ಸಾಬೂನು, ಪಾದ್ರಿ, ಜಂಗಾಲು, ಬಟಾಟೆ, ಮೇಜು ಇತ್ಯಾದಿಗಳು. ಪಾರಸಿ ಭಾಷೆಯಿಂದ ಬಂದ ಶಬ್ದಗಳು: ಜಾದೂ, ಸಜಾ, ಇಜಾರ, ಪಾಯಿಖಾನೆ, ರುಮಾಲು, ಕಿಸೆ, ಕಸೂತಿ, ಜುಲ್ಮಾನೆ, ನೌಕರಿ, ಬುನಾದಿ, ಗುಮಾಸ್ತಾ, ಕುಸ್ತಿ, ಮಸಾಲೆ, ಜೇಬು, ನಸೀಬಾ, ಮಜಾ, ಧಾವೆ, ಚಾಕು, ಚಪಾತಿ, ಚೂರಿ ಇತ್ಯಾದಿಗಳು. ಇವೆಲ್ಲ ಪಾರ್ಸಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳು. ಹೀಗೆ ಅನೇಕ ಭಾಷೆಗಳಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುವ ಶಬ್ದಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.